ಮಧ್ಯಾಹ್ನ ಮೂರು ಗಂಟೆ ದಾಟಿದ್ರೂ ಕೂಡ ರಾಗಿಣಿಯ ವಿಚಾರಣೆ ಆಗಿಲ್ಲ ಇದುವರೆಗೂ ಕೂಡ. ಇವರು ಕೊಟ್ಟಿರೋದೇ ಮೂರು ದಿನ ಕಸ್ಟಡಿ, ಒಂದಿನ ನಿನ್ನೆ ಈಗ ಆಲ್ರೆಡಿ ವಿಚಾರಣೆ ಮಾಡಿದ್ದಾರೆ, 14 ದಿನ ಕೇಳಿದ್ರು, 3 ದಿನ ಕೊಡ್ತು ಕೋರ್ಟು, 1 ದಿನ ಆಗಿದೆ, ಇನ್ನು ಉಳಿದಿರುವಂತೆ ಎರಡೇ ಎರಡು ದಿನ ಆದರೂ ಕೂಡ ಇದುವರೆಗೂ ವಿಚಾರಣೆ ಆಗಿಲ್ಲ, ಯಾಕೆ ಅನ್ನುವ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ವಿಚಾರಣೆ ಶುರುವಾಗಬೇಕಾಗಿತ್ತು, ಮಧ್ಯಾಹ್ನವಾದರೂ ಕೂಡ ನಟಿಯ ವಿಚಾರಣೆ ಶುರುವಾಗಿಲ್ಲ. ಮಹಿಳಾ ಸಾಂತ್ವನ ಕೇಂದ್ರದ ಕಡೆಯೂ ಕೂಡ ಬಂದಿಲ್ಲ ಪೊಲೀಸರು. ನಟಿ ರಾಗಿಣಿಯ ವಿಚಾರಣೆಗೆ ಯಾಕೆ ತಡ ಆಗ್ತಾ ಇದೆ ಅಂತ ಗೊತ್ತಿಲ್ಲ, ಬೇರೆ ಏನು ರೀಸನ್ ಇದೆ ಅಂತ. ಸಿಸಿಬಿ ಪೊಲೀಸರಿಂದ ಯಾಕೆ ತಡ ಆಗ್ತಾ ಇದೆ, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾರೆ. ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಿಸಿಬಿ ಕಚೇರಿಯ ಮುಂಭಾಗದಿಂದ. ಎಸ್ ಮಂಜು, ಕೊಟ್ಟಿರುವಂತದ್ದು 3 ದಿನ ಕಸ್ಟಡಿಗೆ, 1 ದಿನ ಆಗಿದೆ, ಇವತ್ತು ಆಲ್ರೆಡಿ 1/2 ದಿನ ಆಯ್ತು, ಯಾಕೆ ತಡ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಯಾಕೆ ಇನ್ನೂ ಕೂಡ ವಿಚಾರಣೆ ಶುರು ಮಾಡಿಲ್ಲ, ಉಳಿದಿರುವಂತದ್ದು ಜಸ್ಟ್ ಇನ್ ಅ ಫ್ಯೂ ಅವರ್ಸ್ ಮಾತ್ರ. ಖಂಡಿತ ಪೃಥ್ವಿ, ಯಾಕಂದ್ರೆ ನಟಿ ರಾಗಿಣಿಯನ್ನ ನಿನ್ನೆ ಸಂಜೆ ಬಂಧನ ಮಾಡಿಕೊಂಡ್ರು. ಬಂಧನದ ಬಳಿಕ 3 ದಿನಗಳ ಕಾಲ ಕಸ್ಟಡಿಗೆ ಕೂಡ ಪಡೆದು ಎನ್ಕ್ವೈರಿಯನ್ನು ಕೂಡ ಆರಂಭ ಮಾಡಿದ್ರು. ಆದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಇದುವರೆಗೂ ನಟಿ ರಾಗಿಣಿಯವರನ್ನ ಇದುವರೆಗೂ ಯಾವುದೇ ವಿಚಾರಣೆಯನ್ನು ಕೂಡ ಮಾಡಿಲ್ಲ. ಕಾರಣ ಏನಂದ್ರೆ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ರೀತಿಯಂತ ಒಂದು ಬೆಳವಣಿಗೆಗಳು ಬೇರೆ ಒಂದು ರೂಪದಲ್ಲಿ ಆಗ್ತಿರುವಂತಹದ್ದು. ಅದರಲ್ಲೂ ಕೂಡ ವಿರೈನ್ ಖನ್ನಾ ಅನ್ನುವಂತಹ ವ್ಯಕ್ತಿಯನ್ನ ದೆಹಲಿಯಲ್ಲಿ ಏನು ಬಂಧನ ಮಾಡಿಕೊಂಡು ಕರ್ಕೊಂಡು ಬಂದ್ರು, ಕರ್ಕೊಂಡು ಬಂದಂತ ವೇಳೆಯಲ್ಲಿ ಸಾಕಷ್ಟು ರೀತಿಯ ಒಂದು ಮಾಹಿತಿಗಳನ್ನ ಆತ ಹೊರಹಾಕ್ತಿದ್ರೆ, ಅದರಲ್ಲೂ ಕೂಡ ಬೆಂಗಳೂರು ನಗರ ಆಗಿರ್ಬೋದು ಮತ್ತು ಬೆಂಗಳೂರಿನ ಔಟ್ಸ್ಕರ್ಟ್ ನಲ್ಲಿ ಯಾವೆಲ್ಲ ರೀತಿಯಂತ ರೇವ್ ಪಾರ್ಟಿಗಳಾಯ್ತು, ಆ ಒಂದು ರೇವ್ ಪಾರ್ಟಿಗಳನ್ನ ಆತನೇ ಆಯೋಜನೆ ಮಾಡ್ತಿದ್ದೆ ಅನ್ನುವಂಥದ್ದ ಮಾತನ್ನು ಕೂಡ ಹೇಳಿದ್ದಾನೆ. ಜೊತೆಗೆ ಆತನು ಆಯೋಜನೆ ಮಾಡ್ತಿದ್ದಂತ ರೇವ್ ಪಾರ್ಟಿಗಳಿಗೆ ಸಾಕಷ್ಟು ನಟ ನಟಿಯರು ಕೂಡ ಬರ್ತಿದ್ರು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾನೆ. ಆ ನಿಟ್ಟಿನಲ್ಲಿ ಆತನ ಒಂದು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಯಾವೆಲ್ಲ ನಟ ನಟಿಯರ ಹೆಸರುಗಳು ಬಾಯಿಗೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ರವಿಶಂಕರ್ ಆಗಿರ್ಬೋದು ಮತ್ತು ಈ ಒಂದು ರಾಹುಲ್ ಶೆಟ್ಟಿ ಏನಿದ್ದಾನೆ ಈತನಿಂದಲೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಂತ ಒಂದು ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕ್ತಿದ್ದಾರೆ. ಬಹುತೇಕ ಇವರೆಲ್ಲರ ಒಂದು ಇನ್ಫಾರ್ಮೇಶನ್ ಅನ್ನ ಆಧಾರವಾಗಿಟ್ಕೊಂಡು ನಟಿ ರಾಗಿಣಿಯನ್ನ ಬಹುತೇಕ ಸಂಜೆಯ ವೇಳೆಗೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಈ ಒಂದು ವಿರೈನ್ ಖನ್ನಾ ಹೇಳಿರುವಂತಹ ಒಂದು ಇನ್ಫಾರ್ಮೇಶನ್ ಏನಂದ್ರೆ, ಬೇರೆ ಬೇರೆ ಹೊರದೇಶಗಳಿಂದ ಬರ್ತಿದ್ದಂತ ಒಂದು ಡ್ರಗ್ಸ್ ಅನ್ನ ಕೂಡ ಅಷ್ಟೇ ಮಾರಾಟ ಮಾಡಲು ನಾನೇ ತರಿಸ್ತಾ ಇದ್ದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದು, ಅದರ ಅನ್ವಯವಾಗಿ ಒಂದು ಸೆನೆಗಲ್ ದೇಶದ ಓರ್ವ ಪ್ರಜೆಯನ್ನು ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದು ಆತನಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ರೆ, ಒಟ್ಟಾರೆಯಾಗಿ ಇನ್ನು 4 ಆರೋಪಿಗಳು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು ಬಹುತೇಕ ಸಂಜೆ ವೇಳೆಗೆ ನಟಿ ರಾಗಿಣಿಯನ್ನು ಕೂಡ ಸಿಸಿಬಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಲಿದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಡ್ರಗ್ಸ್ ದಂಧೆ ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಾಟನ್ ಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಎಫ್ಐಆರ್ನಲ್ಲಿ ಎಷ್ಟು ಜನರ ಹೆಸರಿದೆ ಗೊತ್ತಾ? ಆಲ್ರೆಡಿ ಎಫ್ಐಆರ್ ಅಂತೂ ದಾಖಲಾಗಿದೆ. ಅದರಲ್ಲಿ ಎಷ್ಟು ಜನರ ಹೆಸರಿದೆ ಅಂದರೆ, ಬೆಳಗ್ಗೆಯಿಂದಲೂ ಕೂಡ ಹೇಳ್ತಾ ಇದ್ವಿ ನಾವು, 12 ಮಂದಿಯ ವಿರುದ್ಧ ಹೆಸರು ದಾಖಲಾಗಿದೆ, ಹೆಸರುಗಳನ್ನು ದಾಖಲು ಮಾಡಿದ್ದಾರೆ ಎಫ್ಐಆರ್ನಲ್ಲಿ ಅಂತ. ಬಟ್ ಗೊತ್ತಾಗ್ತಾ ಇದ್ದಿದ್ದಂಥದ್ದು ಇಲ್ಲಿ ಮೇಯ್ನ್ ಆಗಿ ಕಾಣಿಸ್ತಾ ಇದ್ದಿದ್ದು ರಾಗಿಣಿ, ರವಿಶಂಕರ್, ರಾಹುಲ್ ಅಂತ ಹೇಳ್ತಾ ಇದ್ವಿ. ಬಟ್ ರಾಗಿಣಿ ಹೆಸರಿದೆ, ರಾಗಿಣಿ ಇಲ್ಲಿ A2 ಆರೋಪಿ ಆಗಿದ್ದಾರೆ. ಇವ್ರ ಮೇಲೆಲ್ಲದೂ ಕೂಡ ದಾಖಲಾಗಿರುವಂತಹ ಪ್ರಕರಣ ಯಾವುದು ಆ ಕಾಯ್ದೆ ಅಡಿಯಲ್ಲಿ ಅಂದ್ರೆ, NDPS ಕಾಯ್ದೆ ಅಡಿಯಲ್ಲಿ 21B, 21C, 27A, 27B ಅಡಿಯಲ್ಲಿ ಕೇಸ್ ದಾಖಲಾಗಿದೆ. A1 ಆಗಿ ಶಿವಪ್ರಕಾಶ್, A2 ಆಗಿ ರಾಗಿಣಿ ದ್ವಿವೇದಿ, A3 ಆಗಿ ವೀರೇನ್ ಖನ್ನಾ, A4 ಆಗಿ ಪ್ರಶಾಂತ್ ರಾಂಕ, A5 ಆಗಿ ವೈಭವ್ ಜೈನ್, A6 ಆಗಿ ಆದಿತ್ಯ ಆಳ್ವ ಹೆಸರುಗಳಿದೆ, A7 ಆಗಿ ಲೂಮ್ ಪೆಪ್ಪರ್, ಇವನ ಹೆಸರು ನೋಡಿ ಲೂಮ್ ಪೆಪ್ಪರ್ ಅಂತೆ, ಇನ್ನು A8 ಆಗಿ ಸೈಮನ್, A9 ಆಗಿ ಪ್ರಶಾಂತ್ ಬಾಬು, A10 ಆಗಿ ಅಶ್ವಿನ್, A11 ಆಗಿ ರಾಹುಲ್ ತೋನ್ಸೆ, A12 ವಿನಯ್, ಇವರ ಹೆಸರುಗಳು ದಾಖಲಾಗಿದೆ. ಈ NDPS ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ 1 ವರ್ಷ ಆಗಿರ್ಬೋದು, ಅಂದರೆ ಮ್ಯಾಕ್ಸಿಮಮ್ ಈ 20 ಇಯರ್ಸ್ ವರೆಗೂ ಕೂಡ ಶಿಕ್ಷೆ ಆಗುವಂಥ ಚಾನ್ಸಸ್ ಇದೆ. ಹಾಗೆ 2 ಲಕ್ಷದವರೆಗೂ ಕೂಡ ಫೈನನ್ನು ಹಾಕ್ಬೋದು. ಈಗ ಆ ಪ್ರಕರಣದ ಮೇಲೆ ಡಿಪೆಂಡ್ ಆಗಿದೆ ಯಾವ ರೀತಿಯಾಗಿ ಪೊಲೀಸರು ಈ ಪ್ರಕರಣವನ್ನು ಭೇದಿಸಿ ಇವರ ಮೇಲೆ ಇರುವಂಥ ಆರೋಪಗಳನ್ನು ಸಾಬೀತು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಎಷ್ಟೇವರೆಗಿನ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.